ನಮಸ್ತೆ ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮ ನೂರ ಅರವತ್ತೊಂಬತ್ತನೆಯ ಕಾರ್ಯಕ್ರಮ ನಾನು ಓದ್ತಿರುವ ಪುಸ್ತಕ ಮಾಸ್ತಿಯವರ ಸಣ್ಣ ಕಥೆಗಳು ಎರಡನೇ ಕಥೆಯನ್ನು ಓದ್ತಾ ಇದ್ದೇನೆ ಇದು ರಂಗಪ್ಪನ ದೀಪಾವಳಿ ಅಂತ ಈ ಕತೆ ಅವರು ಬರೆದು ಪುಸ್ತಕದಲ್ಲಿ ಅಂದ್ರೆ ಒಂದು ಮಧುರವಾಣಿ ಅನ್ನುವಂತ ಪುಸ್ತಕದಲ್ಲಿ ಪ್ರಕಟವಾಗಿತ್ತಂತೆ ಆಗ ಆ ಕಥೆಯನ್ನ ಓದಿದವರೊಬ್ಬರು ಅವರಿಗೆ ಸಿಗ್ತಾರೆ ಅವ್ರು ಹೇಳ್ತಾರೆ ಈ ಕಥೆಗಳಲ್ಲಿ ದೋಷಗಳು ಅನೇಕವಿರಬೇಕು ಅವರನ್ನೆಲ್ಲರೂ ಒಪ್ಪರು ಆದರೆ ಕತೆಗಳು ಚೆನ್ನಾಗಿದೆ ಎಂದು ಕೆಲವರು ಹೇಳಿದ್ದಾರೆ ಕೆಲವು ದಿನಗಳ ಹಿಂದೆ ಈ ಕಥೆಗೂ ನನಗೂ ಸಂಬಂಧವಿದೆ ಎಂದು ತಿಳಿಯದ ಒಬ್ಬರು ತಿಳಿದಿದ್ದರೆ ಇವರನ್ನು ಯಾಕೆ ನೋಯಿಸಬೇಕು ಎಂದು ಹೇಳುತ್ತಿರಲಿಲ್ಲ ಹೇಳುತ್ತಿರಲಿಲ್ಲವೋ ಏನೋ ತಾಣೆ ಹೇಳಿದರು ಈಗ ಬರುತ್ತಿರುವ ಪುಸ್ತಕಗಳನ್ನು ಏನು ಹೇಳಬೇಕು ಮಧುರವಾಣಿಯಲ್ಲಿ ಯಾರೋ ಒಬ್ಬರು ಒಂದು ಕಥೆಯಂತೆ ಕತೆ ಕತೆಯನ್ನು ಬರೆದಿದ್ದಾರೆ ಅದರ ಹೆಸರು ರಂಗಪ್ಪನ ದೀಪಾವಳಿ ಇನ್ನು ನಾಳೆ ನಾನು ಕೂತು ಉಗ್ರಪ್ಪನ ಉಗಾದಿ ಎಂದು ಒಂದು ಕತೆಯನ್ನು ಬರೆಯಬೇಕೆಂದಿದ್ದೇನೆ ಆಹಾ ಏನು ಹೇಳಬೇಕು ಎಂದು ಈ ಮಾತನ್ನು ಕೇಳಿ ನನಗೆ ನೋವಾಗಲಿಲ್ಲವೆಂದು ನಾನು ಜಂಬಕ್ಕೆ ಹೇಳಿಕೊಳ್ಳಬಹುದು ಅದು ಜಂಬದ ಮಾತೇ ಹೊರತು ನಿಜವಾದ ಮಾತಲ್ಲ ಇವರು ಹೀಗೆ ಹೇಳುವರಲ್ಲ ಶಾಮಣ್ಣನವರ ಮಾತು ಸರಿ ಸರಿಯಾದ ಮಾತು ಇದನ್ನು ಅಚ್ಚಿಗೆ ಹಾಕದಿದ್ದರೆ ಚೆನ್ನಾಗಿತ್ತು ಎಂದು ಒಂದು ಸಲ ಎಣಿಸಿಕೊಂಡೆ ಆದರೆ ಕೊಂಚ ದಿನದಲ್ಲೇ ಮದರಾಸಿನಿಂದ ದೊಡ್ಡ ಮನುಷ್ಯರೊಬ್ಬರು ಅದೇ ಕಥೆಯನ್ನು ಕುರಿತು ಬಹಳ ಕೊಂಡಾಡಿ ಕಾಗದ ಬರೆದರೆಂದು ಮಧುರವಾಣಿಯ ಸಂಪಾದಕರು ನನಗೆ ತಿಳಿಸಿದರು ನನ್ನ ಸ್ವಂತ ಕಥೆಯ ಸ್ತುತಿಯಾಗಿದ್ದರೆ ನಾನು ಅದನ್ನು ಎತ್ತಿ ಹೇಳಲು ಸಂಕೋಚ ಪಡಬೇಕು ಪ್ರಶಂಸೆ ರಾಮಣ್ಣನವರ ಕತೆಯನ್ನು ಕುರಿತಾದುದರಿಂದ ಅದಕ್ಕೆ ಅಂತ ಸಂಕೋಚಕ್ಕೆ ಕಾರಣವಿಲ್ಲ ಅವರು ಬರೆದಿದ್ದೇನೆಂದರೆ ನಮ್ಮ ಮಧುರವಾಣಿಯ ನವೆಂಬರ್ ಸಂಚಿಕೆ ತಲುಪಿತು ರಂಗಪ್ಪನ ದೀಪಾವಳಿಯನ್ನು ನೋಡಿ ಅತ್ಯಾನಂದ ಪಟ್ಟೆ ಇಂತಹ ಉತ್ಕೃಷ್ಟವಾದ ಲೇಖನಗಳನ್ನು ಬರೆಯಬಲ್ಲವರು ಕನ್ನಡದಲ್ಲಿ ವಿರಳ ಎನ್ನಬೇಕು ಇಂಥ ಲೇಖನಗಳು ತಮ್ಮ ಪತ್ರಿಕೆಯಲ್ಲಿ ಬಂದಷ್ಟು ಅದರ ಕೀರ್ತಿ ಹೆಚ್ಚುವುದು ಎನ್ನುವುದರಲ್ಲಿ ಸಂದೇಹವಿಲ್ಲ ಉಗ್ರಪ್ಪನ ಉಗಾದಿ ಎಂದವರು ನನ್ನನ್ನು ಕಾಣರು ಹೀಗೆ ಶ್ಲಾಘಿಸಿದವರೂ ನನ್ನನ್ನು ಕಾಣರು ಆ ಮಾತಿನ ಆ ಮಾತಿನಿಂದ ಧೈರ್ಯಗೊಂದಿದರೆ ಈ ಮಾತಿನಿಂದ ಧೈರ್ಯ ತೆಗೆದುಕೊಳ್ಳುವುದು ನ್ಯಾಯವಲ್ಲವೇ ಇದನ್ನು ಓದಿ ಈ ಕಥೆಗಳಿಗೆ ನನಗೆ ಮಾತ್ರವೇ ಸುಖವಿಲ್ಲ ಇತರರಿಗೂ ಸ್ವಲ್ಪ ಸುಖವಿರುವಂತಿದೆ ಎಂದುಕೊಂಡು ಆ ಉದ್ದೇಶವನ್ನು ಬಿಡದೆ ಕಾಮ ಶಾಮಣ್ಣನವರ ಕಥೆಗಳನ್ನು ಆ ಹೂವಿನೊಂದಿಗೆ ನಾರಾಗಿ ನನ್ನ ಕತೆಗಳನ್ನು ಅಚ್ಚು ಹಾಕಿಸಿದ್ದೇನೆ ಎಂದು ಮುನ್ನುಡಿಯಲ್ಲಿ ಆ ಮಾಸ್ತಿಯವರು ಹೇಳ್ಕೊಂಡಿದ್ದಾರೆ ಈಗ ಈ ಕಥೆಯ ವಿಶೇಷ ಏನು ಇದು ಅವರಿಗೆ ಯಾಕೆ ಇಷ್ಟ ಆಗ್ಲಿಲ್ಲ ಇನ್ನೊಬ್ಬರಿಗೆ ಯಾಕೆ ಇಷ್ಟ ಆಯ್ತು ನಮಗೆ ಏನಾಗುತ್ತೆ ನೋಡೋಣ ಎಲ್ಲರಿಗೂ ಪ್ರೀತಿಯ ಸ್ವಾಗತ ರಂಗಪ್ಪನ ದೀಪಾವಳಿ ಅಮ್ಮಯ್ಯ ರಂಗಪ್ಪನ ತಂಗಿ ಅವಳಿಗೆ ಎಂಟು ವರ್ಷ ಇರಬಹುದು ಹುಡುಗಿಗೆ ಎಂಟು ವರ್ಷವಾದರೂ ಬಹು ಬುದ್ಧಿ ಅವಳಿಗೆ ಮದುವೆಯಾದ ಕಾಲಕ್ಕೆ ಗಂಡನಿಗೆ ಬಹು ಕೆಲಸ ಕೊಡುತ್ತಾಳೆ ನನಗೆ ಗೊತ್ತು ಅವನು ಮಾತನಾಡಿಸಿದರೆ ಇವಳು ಮಾತಾಡದೆ ಇರುವುದು ಅವನು ಇದ್ದಡೆ ಇವಳು ನಿಲ್ಲದೆ ಇರುವುದು ಅವನು ಅಥವಾ ಮಾತಾಡಿದರೂ ಕೊಂಕ ಕೊಂಕಾಗಿ ಮಾತನಾಡುವುದು ಅಂತೂ ಅವನಿಗೆ ಸ್ವಲ್ಪ ತೊಂದರೆಯೇ ಸರಿ ದೇವರ ಸತ್ಯವಾಗಿಯೂ ನಾನು ಚಿಕ್ಕವನಲ್ಲದೆ ಇರುವುದೇ ನನಗೆ ಸಂತೋಷ ಚಿಕ್ಕವನಾಗಿದ್ದರೆ ಅವಳನ್ನು ಮದುವೆ ಮಾಡಿಕೊಳ್ಳುವ ಘಟನೆ ಎಲ್ಲಿ ಪ್ರಾಪ್ತವಾಗುತ್ತಿತ್ತು ಬಲ್ಲವರು ಯಾರು ರಂಗಪ್ಪನ ದೀಪಾವಳಿ ವಿಷಯ ಬರೆಯುವುದಕ್ಕೆ ಪ್ರಾರಂಭಿಸಿ ನಾನು ಅಮ್ಮಯ್ಯನನ್ನು ವರ್ಣಿಸುವುದಕ್ಕೆ ಕಾರಣ ಏನೆಂದರೆ ರಂಗಪ್ಪನ ದೀಪಾವಳಿಯ ವಿಷಯ ನನಗೆ ಹೇಳಿದವಳು ಅಮ್ಮಯ್ಯನೇ ಇವರೆಲ್ಲರೂ ಆಗ ಹೋಗಿದ್ದರು ನಡೆದ ಸಮಾಚಾರವನ್ನೆಲ್ಲ ನಾನು ತಿಳಿಯುವುದು ಹೇಗೆ ರಂಗಪ್ಪನಂತೂ ಹೇಳುವ ಹಾಗಿಲ್ಲ ಅವನು ಮಾಡಿದ್ದು ಅಷ್ಟೇನು ಹೆಮ್ಮೆ ಕೊಚ್ಚಿಕೊಳ್ಳಬೇಕಾದ ವಿಷಯವೂ ಅಲ್ಲ ರತ್ನಮ್ಮ ಹೇಳುವುದಿಲ್ಲ ಗಂಡನ ತರಾಟೆಯನ್ನು ತನ್ನ ಮದ್ದುತನವನ್ನು ಇನ್ನೂ ಚಿಕ್ಕ ಹುಡುಗಿ ಹುಡುಗಿ ಈಗಲೇ ಹೇಳಿಯಾಳೆ ರಂಗನ ತಾಯಿ ಬಿಡುವಾಗಿ ಕುಳಿತು ತನ್ ನನ್ನ ಸಂಗಡ ಈ ಮಾತನ್ನು ಆಡುವವರಲ್ಲ ನಡೆದ ಸಮಾಚಾರ ಹಾಗೂ ಅಮ್ಮ ಅಮ್ಮಯ್ಯನಿಂದ ತಿಳಿಯಬೇಕಾದದ್ದು ಅವಳಿಂದಲೇ ತಿಳಿದದ್ದು ಆದ್ದರಿಂದಲೇ ಅವಳನ್ನು ಕುರಿತು ಮೊದಲು ಮಾತನಾಡಿದ್ದು ಇಂತಹ ಸಮಾಚಾರಗಳಲ್ಲಿ ನೋಡಿ ಮಕ್ಕಳಿಗೆ ಬಹುಬುದ್ಧಿ ನೋಡಿದ್ದನ್ನು ಅವರು ಚೆನ್ನಾಗಿ ಜ್ಞಾಪಕ ಬಿಟ್ಟುಕೊಳ್ಳುತ್ತಾರೆ ಇದನ್ನು ಓದುವ ನಿಮಗೆ ಹೇಳುತ್ತೇನೆ ಕೇಳಿ ನೀವು ನಿಮ್ಮ ಪತ್ನಿ ರತ್ನಗಳನ್ನು ಉತ್ಸಾಹದಿಂದಲೋ ಅನುತ್ಸಾಹದಿಂದಲೋ ಮುತ್ತಿಡುವಾಗ ಹತ್ತಿರ ಯಾರಾದರೂ ಮಕ್ಕಳಿದ್ದರೆ ಇವರಿದ್ದರೇನು ಎಂದು ಮಾತ್ರ ಲಕ್ಷ್ಯ ಮಾಡಬೇಡಿ ಅವರು ಮನೆಯಲ್ಲಿ ಎಲ್ಲರಿಗೂ ಹೇಳುತ್ತಾರೆ ಅವರ ಮಾತಿನಲ್ಲಿ ಎಲ್ಲರಿಗೂ ನಂಬಿಕೆ ಏನು ತಿಳಿಯದ ಕೂಸಲ್ಲವೇ ಅಂತೂ ನಿಮಗೆ ಮಾನ ಉಳಿಯುವುದಿಲ್ಲ ಚಿಕ್ಕ ವಯಸ್ಸಿನ ಪಾಠಕರಿಗೆ ಈ ಮಾತು ಆದ ಮೇಲೆ ಸ್ವಲ್ಪ ಹೆಚ್ಚು ವಯಸ್ಸಾದ ನನ್ನಂಥವರ ವಿಷಯ ಹೇಳಬೇಕಾದುದಿಲ್ಲ ವಯಸ್ಸಾದವರು ಹಾಗೆ ಮಾಡಿದುದನ್ನು ಕೇಳಿದರೆ ಎಲ್ಲರೂ ಅತ್ಯಾಶ್ಚರ್ಯದಿಂದ ಇದೇನು ಇಷ್ಟು ವಯಸ್ಸಾದ ಮೇಲೆ ಯವಿವೇಕವೇ ಎಂದು ಕೇಳುವರು ಎಂದು ಹೇಳುವರು ಬಹಳ ನಗೆಗೇಡಿಗೆ ಗುರಿಯಾಗುವಿರಿ ಜೋಕೆ ಹೇಳಿದ್ದೇನೆ ಅಮ್ಮಯ್ಯ ಒಂದು ಸಲ ನನಗೆ ಕೆಲಸ ಕೊಟ್ಟಳು ನಾನು ಅಮ್ಮಯ್ಯನನ್ನು ಆಗಾಗ ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದೆ ನಮ್ಮ ಮೊಮ್ಮಕ್ಕಳು ಊರಿನಲ್ಲಿರುವಾಗ ನಮಗೆ ಹೊತ್ತು ಹೋಗುವುದೇನು ಕಷ್ಟವಿಲ್ಲ ಇಲ್ಲದೆ ಇದ್ದರೆ ಬೇಜಾರು ಆಗುವುದು ಯಾರಾದರೂ ಮಕ್ಕಳನ್ನು ಕರೆದುಕೊಂಡು ಹೋಗಿ ಕುಳಿತರೆ ತಮಾಷೆಯಾಗಿ ಸ್ವಲ್ಪ ಕಾಲ ಕಳೆದ ಹಾಗ ಆಗುವುದು ನಮ್ಮ ಹುಡುಗರೇ ಮನೆಯಲ್ಲಿ ಇದ್ದಾರೆ ಎಂದುಕೊಂಡು ಭಾವಿಸಿಕೊಳ್ಳಬಹುದು ನಮ್ಮ ಆಕೆಗೆ ಮಕ್ಕಳನ್ನು ಕಂಡರೆ ವಿಶೇಷ ಪ್ರೀತಿ ಯಾರಾದರೂ ಮಕ್ಕಳಿಗೆ ಮಕ್ಕಳು ಕಾಲಿಗೆ ತೊಡಗಿಕೊಂಡು ಅಮ್ಮಾ ಎಂದು ಪೋರು ಮಾಡುವಾಗ ಮಾಡುವಷ್ಟು ಕೆಲಸ ಅವರು ಒಬ್ಬರೇ ಇದ್ದಾಗ ಮಾಡಲಾರರು ಬಹಳ ಮಕ್ಕಳನ್ನು ಸಾಕಿದರು ಹದಿನಾರು ವಯಸ್ಸಿನಲ್ಲಿ ತನ್ನ ಮೊದಲನೆಯ ಕೂಸನ್ನು ಸಾಕಲು ಪ್ರಾರಂಭಿಸಿ ಇದುವರೆಗೂ ಮಕ್ಕಳನ್ನು ಮೊಮ್ಮಕ್ಕಳನ್ನು ಸಾಕಿ ಸಲಹೆ ಅಭ್ಯಾಸ ಮಕ್ಕಳು ಯಾರಾದರೂ ಮನೆಯಲ್ಲಿ ರಂಪು ಮಾಡದೆ ಇದ್ದರೆ ಆಕೆಗೆ ಉಲ್ಲಾಸ ಕಡಿಮೆ ಒಂದು ದಿನ ಅಮ್ಮಯ್ಯ ನಮ್ಮ ಮನೆಗೆ ಕರೆ ಅಮ್ಮಯ್ಯನನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗಿದ್ದೆ ಮಧ್ಯಾಹ್ನ ಮೂರು ಗಂಟೆ ಚಾಪೆಯ ಮೇಲೆ ಉದ್ದಕ್ಕೂ ಕಾಲು ಚಾಚಿ ಬಿದ್ದಿದ್ದೆ ನಮ್ಮ ಮನೆಯವರು ಅಲ್ಲಿ ಬಂದು ಕೂತ್ಕೊಂಡರು ತಲೆ ಕೂದಲನ್ನು ಸರಿ ಮಾಡುತ್ತಾ ಕುಳಿತರು ನಾನು ತಮಾಷೆಗೆ ನನ್ನ ತಲೆಯನ್ನು ಬಾಚಬಾರದೆ ಎಂದು ಕೇಳಿದೆ ನಿಮ್ಮ ತಲೆ ಬಾಚಿ ಶೃಂಗಾರ ಮಾಡದೆ ಇದ್ದರೆ ಬಹಳ ನಿಂತು ಹೋಯಿತು ಎಂದು ಅಂತ ಅವರು ಹೇಳಿದರು ನೀನು ನನಗೆ ಮೊದಲನೆಯ ಹೆಂಡತಿ ನನಗೆ ವಯಸ್ಸಾದ ಹಾಗೆಲ್ಲ ನಿನಗೂ ವಯಸ್ಸಾಯಿತು ನಿನಗೆ ನನ್ನನ್ನು ಕಂಡರ ಅಗತ್ಯವಿಲ್ಲ ನಾನು ಎರಡನೆಯ ಮದುವೆಯನ್ನೋ ಮೂರನೆಯ ಮದುವೆಯನ್ನೋ ಮಾಡಿಕೊಂಡಿದ್ದರೆ ಅವರು ನನ್ನನ್ನು ಇಷ್ಟು ಅಸಡ್ಡೆ ಮಾಡುತ್ತಿರಲಿಲ್ಲ ಎಂದು ನಾನು ಹೇಳಿದೆ ಅದಕ್ಕೇನು ಇಂದು ತಲೆ ಬಾಚಿಕೊಳ್ಳೋಣ ಎನ್ನಿಸಿತು ನಾಳೆ ಯಾರನ್ನಾದ್ರೂ ಮದುವೆ ಮಾಡಿಕೊಳ್ಳೋಣ ಅಂತ ತೋರಬಹುದು ಅಂತ ಅವರು ಹೇಳಿ ಸ್ವಲ್ಪ ನಕ್ಕರು ನನಗೆ ಅವರನ್ನು ನೋಡಿ ಬಹಳ ಮುದ್ದಾಯಿತು ನಮ್ಮ ತಾಯಿ ವಯಸ್ಸಾದಾಗ ಹೇಗಿದ್ದರೆಂದು ನನಗೆ ಜ್ಞಾಪಕವಿದೆ ನಮ್ಮ ಮನೆಯಾಕೆಯಲ್ಲಿ ನಮ್ಮ ತಾಯಿಯಲ್ಲಿದ್ದ ಅದೇ ಗಾಂಭೀರ್ಯವಿದೆ ಆ ಗಾಂಭೀರ್ಯದ ಜೊತೆಗೆ ಹದಿನಾರು ವರ್ಷದ ಹುಡುಗಿಯ ಚೆಲುವು ಇದೆ ಅವರು ಈ ಮಾತನ್ನು ಹೇಳಿದಾಗ ನಾನು ನಮ್ಮ ಮನೆಯಲ್ಲಿ ಆಗಾಗ ಕಾದಾಡುವ ಬೆಕ್ಕುಗಳ ಹೋರಾಟದ ಗದ್ದಲವನ್ನು ನಿಲ್ಲಿಸುವುದೇ ನನಗೆ ಸಾಕಾಗಿದೆ ನಿನ್ನ ಜೊತೆಗೆ ಇನ್ನೊಂದು ಹೆಂಗಸನ್ನು ತಂದು ನೀವು ಹೋರಾಡುವುದನ್ನು ನೋಡಿ ನಾನು ಬದುಕಿದ ಹಾಗಾಯ್ತು ಎಂದು ಹೇಳಿದೆ ನಮ್ಮ ಆಕೆ ಅಲ್ಲಿ ಕುಳಿತಿದ್ದವರನ್ನು ನೋಡಿ ನೋಡದೆ ಬಹು ಕುಳಿತಿದ್ದುದನ್ನು ನೋಡಿದೆ ಬಹು ಚೆನ್ನಾಗಿದ್ದರು ಹತ್ತಿರ ಹೋಗಿ ಒಂದು ಮುತ್ತು ಕೊಟ್ಟೆ ಅಮ್ಮಯ್ಯ ಅಲ್ಲೇ ಕುಳಿತಿದ್ದಳು ನಾನು ಅವರ ಹತ್ತಿರ ಹೋದನ್ನು ನೋಡಿ ನಾನು ಅವರನ್ನು ಕಚ್ಚುವುದಕ್ಕೋ ಹೊಡೆಯುವುದಕ್ಕೋ ಹೋದನೆಂದು ತಿಳಿದು ಏ ಏ ಏ ಪಾಟಿಯ ತಂಟೆಗೆ ಹೋಗುತ್ತೀಯಾ ಎಂದು ನನ್ನನ್ನು ಅಟ್ಟುವುದಕ್ಕೆ ಕೈ ಎತ್ತಿ ಬಂದಳು ನಾನು ಕಚ್ಚಲೂ ಇಲ್ಲ ಹೊಡೆಯಲು ಇಲ್ಲ ಎಂಬುದನ್ನು ನೋಡಿ ಪ್ರಾಯಶ ತನ್ನ ಶೌರ್ಯದ ಪ್ರಭಾವದಿಂದಲೇ ಪಾಟಿ ಉಳಿದುಕೊಂಡರು ಎಂದು ಕುಳಿತು ತಿಳಿದು ಸುಪ್ರೀತಳಾಗಿ ಅಲ್ಲೇ ಕುಳಿತಳು ಇದನ್ ಇದೆಲ್ಲ ಏನು ಅನ್ನುತ್ತೀರಾ ಕೊನೆಯಲ್ಲಿ ತಿಳಿಯುತ್ತದೆ ಸ್ವಲ್ಪ ತಡೆಯಿರಿ ದೀಪಾವಳಿ ಹಬ್ಬ ನಿಜವಾದ ಹಬ್ಬ ನೀವು ಮದುವೆಯಾಗಿದ್ದರೆ ಮದುವೆಯಾದವರೇ ಆಗಿದ್ದರೆ ನೀವೇ ಯೋಚನೆ ಮಾಡಿ ನೋಡಿ ನಿಮ್ಮ ಅನುಭವದಲ್ಲಿ ದೀಪಾವಳಿ ಹಬ್ಬದಂತಹ ಹಬ್ಬ ಯಾವುದಾದರೂ ಇದೆಯೇ ಇದೆಯನ್ನು ತೋರಿಸಿದರೆ ನಾನು ಇಲ್ಲಿ ಬರೆದಿರುವುದನ್ನು ಬದಲಾಯಿಸುತ್ತೇನೆ ಅದರಂಥ ಹಬ್ಬವೇ ಇಲ್ಲ ಅದರಲ್ಲೂ ನೀವು ಮೊದಲನೇ ಸಲ ಮಾವನ ಮನೆಗೆ ಹೋದ ದೀಪಾವಳಿಯಂತಹ ಒಳ್ಳೆಯ ಹಬ್ಬ ಇನ್ನು ಯಾವುದೂ ಇಲ್ಲ ಅನೇಕ ಕಾರಣಗಳಿಂದ ಅದು ಹಾಗೆ ಅತ್ತೆಯ ಮನೆಯಲ್ಲಿ ಅಳಿಯತನ ಮಾಡುವುದು ಒಂದು ಕಾರಣ ಹೆಂಡತಿಯ ಎದುರಿಗೆ ಬಹಳ ದೊಡ್ಡ ಮನುಷ್ಯನ ಹಾಗೆ ಇರುವುದು ಎರಡನೆಯ ಕಾರಣ ಸ್ವಲ್ಪ ಸಾಹಸಿಯಾದರೆ ಅವಳೊಂದಿಗೆ ಮಾತನಾಡುವುದೋ ಅಥವಾ ಎಲ್ಲಾದರೂ ಒಂದು ಕಡೆ ಅಡ್ಡ ಹಾಕಿ ನಿಲ್ಲಿಸಿ ಮಾತನಾಡುವುದಕ್ಕೆ ಎಂಬ ಆಸೆಯೊಂದು ಅಂತೂ ದೀಪಾವಳಿ ದೀಪಾವಳಿ ಹಬ್ಬ ನಮ್ಮ ಜೀವಮಾನದಲ್ಲಿ ಒಂದು ಮುಖ್ಯವಾದ ಹಬ್ಬ ಈಗಿನವರ ಮಾತು ನಾನು ಹೇಳಲಾರೆ ಬಹಳ ನಾಜುಕಿನ ಕಾಲ ಮದುವೆಗೆ ಮೊದಲೇ ಹುಡುಗ ಹುಡುಗಿಯರು ಮಾತಾಡಿಕೊಂಡಿರುವುದುಂಟು ಹಾಗೂ ಹುಡುಗ ಮಾತನಾಡದೆ ಸುಮ್ಮನಿದ್ದರೂ ಹುಡುಗಿಯೇ ಮಾತನಾಡಿಸುವಳು ಅಲ್ಲದೆ ಯಾವ ಕಾರಣದಿಂದಲೂ ಅಳೆಯತನದ ಜೋಕು ಈಗ ಕಡಿಮೆಯಾಗಿ ಹೋಗಿದೆ ಅಷ್ಟಲ್ಲದೆ ಇನ್ನೇನು ಅಳಿಯ ಹೋಗಿ ಮಾವನ ಮನೆಯಲ್ಲಿ ವರ್ಷಾಂತರ ನಿಂತರೆ ಮನೆಯಲ್ಲಿ ಜೋರು ಮಾಡುವುದೆನ್ನನ್ನು ಎಲ್ಲಿ ಹೋದರೂ ಅತ್ತೆಯನ್ನು ಸ್ವಲ್ಪ ಹೆದರಿಸಬಹುದು ಅಷ್ಟೇ ನಮ್ಮ ಹುಡುಗರು ಅವರ ಹೆಂಡತಿಯರ ಮಾತನ್ನು ಕೇಳಿದರೆ ಇಂತಹ ಅವಿವೇಕಕ್ಕೆ ಕಾರಣವಾಗುತ್ತಿರಲಿಲ್ಲ ಮದುವೆಯಲ್ಲಿ ಹುಡುಗಿಯರು ಅತ್ತ ಅತ್ತಗಾರಿಂಟೀಕಿ ಇಂಟೀಕಿ ಅಲ್ಲುಡೈ ಓಸ್ತೇನು ಮುಚ್ಚಡಿಗ ಉಂಡೇದಿ ಮೂಡು ನಾಳ್ನು ಎಂದು ಹೇಳುತ್ತಾರೆ ಮೂಡು ನಾಳ್ನು ಹೋಗಿ ಮೂಡು ವರುಷಂ ಅತ್ತಗಾರರ ಮನೆಯಲ್ಲಿ ನಿಂತರೆ ಮುಚ್ಚಟೆಯೋ ಗಿಚ್ಚಟೆಯೋ ರಂಗಪ್ಪನಂತೂ ದೀಪಾವಳಿಗೆ ಮೊದಲು ಹೆಂಡೆಹತ್ತಿಯ ಸಂಗಡ ಮಾತನಾಡಿರಲಿಲ್ಲ ಅವನು ಮದುವೆಯ ದಿನ ದೇವರಿಗೆ ನಮಸ್ಕಾರ ಮಾಡುವುದಕ್ಕೆ ರತ್ನಳ ಕೈಯನ್ನು ಹಿಡಿದುಕೊಂಡು ದೇವರ ಮನೆಗೆ ಹೋಗುತ್ತಿದ್ದಾಗ ಅವಳ ಸಂಗಡ ಮಾತನಾಡುವುದಕ್ಕೆ ಪ್ರಯತ್ನ ಪಟ್ಟನೆಂದು ಕಾಣುತ್ತದೆ ಹಣೆ ಹಸೆಯ ಮೇಲೆ ಕುಳಿತಿರುವಾಗ ಮಾತಿಲ್ಲ ಆಮೇಲೆ ತಿರುಗಿ ಜನರ ಗುಂಪಿಗೆ ಬಂದಾಗ ಮಾತಿಲ್ಲ ಅಂತೂ ಯಾವಾಗಲಾದರೂ ಪಾಪ ಹುಡುಗಿ ಒಂಟಿಯಾಗಿ ಸಿಕ್ಕಿದಾಗ ಅಲ್ಲವೇ ಅದರ ಪ್ರಾಣ ಹಿಂಡಬೇಕು ದೇವರ ಮನೆಗೆ ಹೋಗುವಾಗ ರಂಗಪ್ಪನ ಬಾಯಿ ಅಲುಗುತ್ತಿತ್ತು ಆದರೆ ರತ್ನಮ್ಮನ ಬಾಯಿ ಮಾತ್ರ ಕಲ್ಲಿನಲ್ಲಿ ಕಡದ ಬೊಂಬೆಯ ಬಾಯಿ ಅಂತ ಇತ್ತು ನಾನು ರಂಗಪ್ಪನನ್ನು ಆಮೇಲೆ ಏನಪ್ಪ ರಂಗಪ್ಪ ಏನು ಹೆಂಡತಿಗೆ ಹೇಳುತ್ತಿದ್ದುದು ನೀನು ಎಂದು ಕೇಳಿದೆ ಯಾವಾಗ ಅದೇ ದೇವರ ಮನೆಗೆ ಹೋಗುವಾಗ ನೀನು ಏನೋ ಹೇಳುತ್ತಿದ್ದ ಹಾಗೆ ಕಂಡಿತು ನಾನು ಏನನ್ನು ಹೇಳುವುದು ಈ ಹುಡುಗಿಯರಿಗೆ ನಿಮಗೆ ಮೊದಲೇ ಹೇಳಿದ್ದೇನಲ್ಲವೇ ನಾವು ಏನಾದರೂ ಹೇಳಿದರೆ ತಿಳಿಯುವ ವಯಸ್ಸೇ ಅವರು ತಿಳಿಯುವ ಬಗೆ ಹೇಗೆ ಸರಿ ಸರಿ ರತ್ನ ಶಕುಂತಲೆಯಂತೆ ವಯಸ್ಸಾದ ಹುಡುಗಿ ಅಲ್ಲ ಅಲ್ಲ ರಂಗಪ್ಪ ಹೇಳಿದ ಅವನು ಸುಮ್ಮನೆ ಇದ್ದರಿಂದ ನಾನು ನಂಬಲಿಲ್ಲ ದೀಪಾವಳಿಗೆ ಹೋಗುವಾಗ ರಂಗಪ್ಪನಿಗೆ ಬಹಳ ಉತ್ಸಾಹ ಇವರೆಲ್ಲರೂ ರತ್ನಮ್ಮನ ಚಿಕ್ಕಪ್ಪನ ಮನೆಗೆ ಹೋಗುವಾಗ ಹೋಗುವ ವೇಳೆ ರತ್ನ ಅವರ ಮನೆಯ ಸುತ್ತದ ತೋಟದಲ್ಲಿ ನಿಂತಿದ್ದಳು ಹುಡುಗಿಗೆ ಬಂಡೆಯ ಶಬ್ದ ಕೇಳುತ್ತಲೇ ಎದೆ ಡವಡವಾ ಅನ್ನುತ್ತಿತ್ತು ಅಂದು ತಾನು ಕೃಷ್ಣಮೂರ್ತಿ ಕಣ್ಣ ಮುಂದೆ ಎಂದು ಹಾಡುತ್ತಾ ಇದ್ದಾಗ ರಂಗಪ್ಪನನ್ನು ಒಂದು ತಡವೇ ನೋಡಿದ್ದಳು ಮದುವೆಯಲ್ಲಿ ಹಸೆಯ ಮಳೆಯ ಮೇಲೆ ಕುಳಿತಾಗ ಒಂದೊಂದು ಸಲ ಯಾರು ಕಾಣದ ಹಾಗೆ ನೋಡಿದ್ದಳು ಗಂಡನನ್ನು ನೆನೆದುಕೊಂಡು ಮದುವೆಯ ಜ್ಞಾಪಕವೆಲ್ಲ ಬಂತು ಎದುರು ಬದುರಾಗಿ ಕುಳಿತು ಚಂಡಾಟ ಆಡಿದ್ದು ಅತ್ತೆಯ ಮಗಳೇ ಎಂದು ಪುರೋಹಿತನು ಹೇಳಿದಾಗ ನನ್ನ ಗಂಡ ತಾಯಿಯ ಮಾತನ್ನು ಕೇಳಿ ಕತ್ತೆಯ ಮಗಳೇ ಎಂದು ಹೇಳಿದ್ದು ಅದಕ್ಕೆ ನನಗೆ ಕೋಪ ಬಂದಿದ್ದು ಅದಕ್ಕೆ ನಾನು ಸೊಟ್ಟು ಸೊಟ್ಟ ಆದ ಮಾತಿನ ಹಾಡುಗಳನ್ನು ಹಾಡಿದ್ದು ಎಲ್ಲ ಜ್ಞಾಪಕ ಎಷ್ಟು ಸಂತೋಷದ ಕಾಲ ವಿವಾಹ ಕಾಲದಲ್ಲಿ ಗೃಹವೆಲ್ಲ ಪತಿಯ ಆಲೋಚನೆಯಿಂದ ತುಂಬಿತ್ತು ಮದುವೆಯ ಯಾದವರಿಗೆಲ್ಲರಿಗೂ ಇದು ಅನುಭವದಲ್ಲಿ ಇರಬೇಕು ಹುಡುಗಿ ಎಲ್ಲಿಯಾದರೂ ಇರಬಹುದು ಹುಡುಗನಿಗೆ ಮದುವೆಯ ಮನೆ ಹುಡುಗಿಯಿಂದ ತುಂಬಿದಂತೆ ಇರಬಹುದು ಹುಡುಗ ಎಲ್ಲಿಯಾದರೂ ಇರಬಹುದು ಹುಡುಗಿಗೆ ಹಾಗೆಯೇ ಮನೆಗೆ ಮದುವೆಯ ಮನೆಯೆಲ್ಲ ರಂಗಪ್ಪನಿಂದ ತುಂಬಿದ ಭಾವನೆ ಸ್ವಲ್ಪ ಕಸ್ತೂರಿಯ ಕಸ್ತೂರಿಯನ್ನು ಒಂದು ಕೋಣೆಯಲ್ಲಿ ಇಡಿ ಮನೆಯೆಲ್ಲ ಘಮ ಘಮ ಎಂದಿರುತ್ತದೆ ವಾಸನೆ ಬಲ್ಲವರಿಗೆ ಪತಿಯ ಭಾವವು ಪತ್ನಿಗೆ ಆ ಪತಿಯ ಭಾವವು ಪತ್ನಿಗೆ ಹಾಗೆಯೇ ಯಾರು ಬಂದರೆಂದು ತಿಳಿದಿದ್ದರೂ ರತ್ನ ಏನು ತಿಳಿಯದವಳ ಹಾಗೆ ತೋಟದಿಂದ ಬೀದಿ ಬಾಗಿಲಿಗೆ ಬಂದಳು ಬಂಡಿಗಿಂದ ಅತ್ತೆ ಮೊದಲು ಇಳಿದರು ಆಮೇಲೆ ರಂಗಪ್ಪ ಅದ ಮೇಲೆ ಆಮೇಲೆ ಎಲ್ಲರೂ ಯಾರು ಬಂದರೆಂದು ನೋಡುವುದಕ್ಕೆ ಬಂದ ಹುಡುಗಿ ಅತ್ತೆ ಇಳಿದಾಗಲೇ ಇಂಥವರು ಎಂದು ತಿಳಿದು ಮನೆಯೊಳಗೆ ಹೋಗಬೇಕು ಹೋಗಬೇಕೋ ಇಲ್ಲವೋ ರಂಗಪ್ಪ ಇಳಿಯುವ ತನಕ ಅಲ್ಲೇ ಇದ್ದು ಆಮೇಲೆ ಒಳಗೆ ಹೋದಳು ಅವಳು ತೋಟದಲ್ಲಿದ್ದಾಗಲೇ ರಂಗಪ್ಪ ಅವಳನ್ನು ನೋಡಿದನು ಇಲ್ಲಿ ಒಂದು ದ್ರಾಕ್ಷಿಯ ಚಪ್ಪರ ಬಳ್ಳಿ ಚೆನ್ನಾಗಿ ಹಬ್ಬಿ ಬೇಕಾದ ಹಾಗೆ ಕೂಡಿಬಿಟ್ಟಿತ್ತು ಚಪ್ಪರದಿಂದ ಕೆಳಕೋ ಲತೆ ಲಾಲಿ ಲಾಲಿಯಾಗಿ ನೇತಾಡುತ್ತಿತ್ತು ಗಾಳಿ ಬೀಸಿದ ಹಾಗೆ ಲತೆ ಮುಂದಾಗಿ ಅಲುಗುವುದು ಅಲ್ಲಿ ಲತೆಯ ಜೊತೆಯಲ್ಲಿ ಲತೆಯಾಗಿ ಮೃದು ಶರೀರದಿಂದ ಕೂಡಿ ಕೋಡಿಗಳನ್ನು ಅಣಕಿಸುವ ಹಾಗಿರುವ ರತ್ನ ಅಲ್ಲಿಂದ ಬಂದು ಬಾಗಿಲಲ್ಲಿ ನಿಂತಳಷ್ಟೇ ಗಾಡಿಯಿಂದ ಇಳಿದಾಗ ರಂಗಪ್ಪ ಅಲ್ಲಿ ನಿಂತಿದ್ದವಳನ್ನು ನೋಡಿದ ಏನಾದರೂ ಮಾಡಿ ಈ ಸಲ ಅವಳ ಸಂಗಡ ಮಾತನಾಡಲೇಬೇಕು ಎಂದು ನಿಶ್ಚಯ ಮಾಡಿಕೊಂಡ ಸಾಯಂಕಾಲ ಹಣ ಹಸೆಯ ಮೇಲೆ ಕೂರಿಸಿದಾಗ ರತ್ನಮ್ಮ ಕೊಂಚ ಕೂಡ ಹತ್ತಿರ ಕುಳಿತುಕೊಳ್ಳಲಿಲ್ಲ ಮಳೆಯ ಕೊನೆಯಲ್ಲಿ ಕುಳಿತಳು ಅವಳ ಚಿಕ್ಕಮ್ಮ ಅತ್ತೆ ಇನ್ನೂ ಅಲ್ಲಿ ನೆರೆದಿದ್ದ ಹೆಂಗಸರು ಎಲ್ಲರೂ ಎಲ್ಲರೂ ಏನೇನೋ ಹೇಳಿದರು ಅವಳು ಕೇಳಲಿಲ್ಲ ಅವಳಿಗೆ ನನ್ನ ಹತ್ತಿರ ಕೂಡುವುದಕ್ಕೆ ಇಷ್ಟವಿಲ್ಲವೇನೋ ನಾನೇ ಎದ್ದು ಹೋಗುತ್ತೇನೆ ಎಂದು ರಂಗನು ಎದ್ದನು ಆಗ ಅವಳು ಸ್ವಲ್ಪ ಹತ್ತಿರ ಸರಿದಳು ಗಂಡ ಹೊರಟು ಹೋಗದೆ ಇರಲಿ ಎಂದು ಸುರಿ ಸರಿದಳೋ ನಾನು ಕಾಣೆ ಪ್ರಾಯಶಃ ಅವನು ಹೊರಡಲು ಅಲ್ಲೇ ಇರಲಿ ಎಂಬ ಇಷ್ಟದಿಂದಲೇ ಸರಿದಿರಬಹುದು ಹಾಗೋ ಹೀಗೋ ಎಣ್ಣೆ ಮಾರುವವನ ಹತ್ತಿರ ಕೊಸರು ಕೇಳಿದ ಹಾಗೆ ಸ್ವಲ್ಪ ಸ್ವಲ್ಪ ಹತ್ತಿರ ಬಂದಳು ರಂಗನಿಗೆ ಬಹಳ ಕೋಪ ಬಂದಿತು ಎಂದು ಹೊರಟು ಹೋಗೋಣವೆಂದು ಯೋಚಿಸಿದನು ಆದರೂ ಹೊರಟು ಹೋಗಲಿಲ್ಲ ಯಾತಕ್ಕೆ ಎನ್ನುವಿರೋ ರಾಮು ಭೀಮು ಸ್ಕೂಲಿಗೆ ಹೋಗುತ್ತಿದ್ದಾರೆ ರಾಮನ ಜೇಬಿನ ತುಂಬಾ ಹುರಿಗಡನೆ ಭೀಮ ಜೇಬು ತುಂಬಾ ಬರೀ ಜೇಬು ಭೀಮ ಜೇಬು ಬರೀ ಜೇಬು ಅದೇನೋ ರಾಮು ಏನು ಇಲ್ಲ ಕಣೋ ಹುರಿಗಡ್ಲೆ ಲೋ ಇನ್ನು ಯಾರಿಗೂ ಕೊಡಬಾರದು ನಾವಿಬ್ಬರು ತಿನ್ನೋಣ ನಾನು ಅದನ್ನು ಎಂಜಲು ಮಾಡಿಬಿಟ್ಟಿದ್ದೇನೆ ಗಂಜಲಾದರೇನು ಪರ್ವ ಇಲ್ಲ ಲೋ ನಾನು ಕೊಡುವುದಿಲ್ಲವಪ್ಪ ಹಾಗಾದ್ರೆ ನಿನ್ನ ಸಂಗಾತಿ ಬಿಟ್ಟು ಬಿಡುತ್ತೇನೆ ನೋಡಿಕೊ ಬಿಟ್ಟು ಬಿಡು ರಾಮು ಬಿಟ್ಟು ಬಿಡು ಎಂದರೂ ಭೀಮ ಬಿಡುವುದಿಲ್ಲ ಜೊತೆಲೆ ಇರುತ್ತಾನೆ ಸ್ವಲ್ಪ ದೂರವು ಸ್ವಲ್ಪ ಹತ್ತಿರವೋ ಇದ್ದು ರಾಮನನ್ನು ಅನುಸರಿಸುತ್ತಾನೆ ಯಾಕೆ ಹುರಿಗಡಲೆಯ ಮೇಲೆ ಆಸೆ ರಂಗಪ್ಪ ಎದ್ದು ಹೋಗಲಿಲ್ಲ ಏಕೆಂದರೆ ರತ್ನಮ್ಮ ಇರುವ ಹುಡುಗನ ಹಾಗೆ ರಂಗಪ್ಪನಿಗೆ ಬಾಯಿಯಲ್ಲಿ ನೀರು ಊರುದಿದ್ದ ಮಾತ್ರವೇ ಜೇಬು ಮಾತ್ರ ಬರೀ ಜೇಬು ಬಹಳ ಹೊತ್ತು ಹೀಗೆಯೇ ಕುಳಿತಿದ್ದು ಎಲ್ಲವೂ ಮುಗಿದ ಮೇಲೆ ರಂಗಪ್ಪ ಜಿಗುಪ್ಸೆಯಿಂದ ಆರತಿ ಆದಿತ್ಯ ಎಂದು ಕಾದಿದ್ದು ಎದ್ದು ಹೊರಟ ಹೋಗಿ ಕೊಠಡಿಯಲ್ಲಿ ಕುಳಿತು ಯೋಚಿಸಿದ ಇದೆಲ್ಲಿಯ ಅನ್ಯಾಯ ಇದು ಬಹಳ ಉತ್ಸಾಹದಿಂದ ಊರಿಂದ ಇಲ್ಲಿಗೆ ಬಂದರೆ ಇವಳು ಹೀಗೆ ಮಾಡುವುದು ತರವೇ ನಾನು ಯಾರಿಗೋಸ್ಕರ ಬಂದದ್ದು ಇವಳಿಗೋಸ್ಕರ ಇವಳನ್ನು ನೋಡುವುದಕ್ಕೆ ಇವಳನ್ನು ಮಾತನಾಡಿಸುವುದಕ್ಕೇಂದು ಅಲ್ಲವೇ ತನಗೆ ಇವಳಲ್ಲಿ ಇದ್ದ ಅಕ್ಕರೆ ಅವಳಿಗೆ ತನ್ನಲ್ಲಿ ಇಲ್ಲವಲ್ಲ ಎಂದು ತಾನು ಅಂದುಕೊಂಡು ಹಾಗೆಯೇ ಒಂದು ಕೆನ್ನೆ ಹಾಲು ಒಂದು ಕೆನ್ನೆ ನೀರು ಎಂಬ ಸಮಾಚಾರಕ್ಕೆ ಬಂತು ಆದರೇನು ಬಂದದ್ದಂತೂ ಆಯ್ತು ಅವಳನ್ನು ಏನಾದರೂ ಮಾಡಿ ಮಾತನಾಡಿಸಿ ಬಿಡಬೇಕು ಎಂದು ದೃಢ ನಿರ್ಧಾರ ಮಾಡಿಕೊಂಡ ಶಿಪಾಯಿ ಮೀಸೆಯನ್ನು ಹುರಿ ಮಾಡುವ ಹಾಗೆ ರಂಗಪ್ಪ ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಅಲ್ಲಿಂದ ಹೊರ ಹೊರಗೆ ಬಂದು ರತ್ನಮ್ಮ ತನ್ನ ಒಡವೆಗಳನ್ನು ಕಳಚಿಡುವುದಕ್ಕೆಂದು ಹೋಗಿದ್ದ ಕೊಠಡಿಗೆ ಹೋದನು ಹೋಗಿ ಮಾತನಾಡಿಸುವುದು ಮಾತನಾಡದೆ ಇದ್ದರೆ ಚೆನ್ನಾಗಿ ಬೈದು ಬಿಡುವುದು ಎಂದುಕೊಂಡು ಹೋದನು ಬೆಳಕು ಅಷ್ಟೇನು ಹೆಚ್ಚಾಗಿರಲಿಲ್ಲ ಅಲ್ಲಿ ಕಿಟಕಿ ಹತ್ತಿರ ರತ್ನಮ್ಮ ನಿಂತಿದ್ದಳು ಹೆಜ್ಜೆ ಈ ಶಬ್ದವನ್ನು ಕೇಳಿ ಹಿಂದಿರುಗಿದಳು ಹಿಂದಿರುಗಿದರೆ ರಂಗಪ್ಪ ಗೋವಿನ ಕಥೆಯಲ್ಲಿ ಆ ನಿಜವಾದದ್ದೋ ನಿಜವಲ್ಲದ್ದು ಹುಲಿ ಏನನ್ನೆನ್ನೋ ಮಾಡುತ್ತಾ ದನದ ಮುಂದೆಗೆ ಬಂದಿತಂತೆ ಪದ್ಯ ಮರೆತು ಹೋಯಿತು ಅದರಲ್ಲಿ ಬಂಧನ ಹುಲಿರಾಯನು ಎಂದು ಇದೆ ರತ್ನಮನೆಗೆ ಗಂಡನನ್ನು ನೋಡಿ ಬಂದನಾ ಹುಲಿರಾಯನು ಎನ್ನುವ ಹಾಗಾಯಿತೋ ಏನೋ ಅವನನ್ನು ನೋಡಿ ಅವಳ ಮುಖವನ್ನು ಪುನಃ ಕಿಟಕಿಯ ಕಡೆಗೆ ತಿರುಗಿಸಿಕೊಂಡಳು ರಂಗಪ್ಪ ಮೆಲ್ಲೆಗೆ ಹತ್ತಿರ ಹೋಗಿ ಪಕ್ಕದಲ್ಲಿ ನಿಂತು ಹುಡುಗಿಯ ಮುಖವನ್ನು ನೋಡಿದನು ಮೈ ತುಂಬಾ ಒಡವೆ ಮುಖದ ತುಂಬಾ ಕಣ್ಣು ತಾನು ಹಚ್ಚಿದ ಗಂಧ ಮುಖದ ಚಂದ ಹೇಳುವ ಹಾಗಿರಲಿಲ್ಲ ಕೋಪವೆಲ್ಲ ಮಾಯವಾಯಿತು ನೀನು ಯಾಕೆ ನನ್ನ ಸಂಗಡ ಮಾತನಾಡುವುದಿಲ್ಲ ಉತ್ತರವಿಲ್ಲ ನನ್ನ ಸಂಗಡ ಮಾತನಾಡುವುದಿಲ್ಲವೇ ಉತ್ತರವಿಲ್ಲ ನನ್ನ ಮೇಲೆ ಏನಾದರೂ ಕೋಪವೇ ಅಯ್ಯೋ ಹುಚ್ಚೆ ಇನ್ನು ಸರಿಯಾಗಿ ಕಣ್ಣು ತೆರೆಯುವುದಕ್ಕಿಲ್ಲ ಈಗಾಗಲೇ ನನ್ನ ಮೇಲೆ ಕೋಪವೇ ಎಂಬ ಪ್ರಶ್ನೆ ನನ್ನ ಕೂಡ ಮಾತನಾಡುವುದಿಲ್ಲವೇನು ಉತ್ತರವಿಲ್ಲ ಯಾರಾದರೂ ಬಂದು ಬಿಡುವರೆಂದು ಭಯ ಹುಡುಗಿ ಮಾತನಾಡಿದಳು ಹಾಗಾದರೆ ನಾನು ಹೋಗುತ್ತೇನೆ ಎಂದು ರಂಗನು ಹಿಂದಕ್ಕೆ ಸರಿದನು ಆಗ ರತ್ನಮ್ಮ ಸ್ವಲ್ಪ ತಲೆ ತಿರುಗಿಸಿ ಅವನ ಕಡೆಗೆ ನೋಡಿದಳು ಹೋಗಲು ಇಷ್ಟವಿಲ್ಲ ಸಾಲದುದಕ್ಕೆ ದೇವಿ ಸ್ವಲ್ಪ ಪ್ರಸನ್ನಳಾಗಿ ತನ್ನ ಕಡೆಗೆ ದೃಷ್ಟಿ ತಿರುಗಿಸಿದಳು ಗಾಣ ಆಡಿ ಆಡಿ ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಂಡರು ಎಂಬಂತೆ ಆ ಸಮಯದಲ್ಲಿ ಹೊರಟು ಹೋಗುವುದೇ ರಂಗಪ್ಪ ಪುನಃ ಹತ್ತಿರ ಹೋದ ನೀನು ನನ್ನ ಕೂಡ ಮಾತನಾಡುವುದಿಲ್ಲವೇನು ಏನು ಪ್ರಶ್ನೆಗೆ ಮರು ಪ್ರಶ್ನೆ ರತ್ನಮ್ಮನದು ರಂಗಪ್ಪನ ಸುಖಕ್ಕಂತೂ ಪಾರವೇ ಇರಲಿಲ್ಲ ಯಾಕೆ ತನ್ನ ಹೆಂಡತಿ ತನ್ನ ಸಂಗಡ ಮಾತನಾಡಿದಳಲ್ಲ ಎಂದು ಇದೇನು ವಿದಾತನ ಸೃಷ್ಟಿಯ ಮಾಯೆಯಲ್ಲಿ ಮಾಯಿಗೆ ನೋಡಿ ಇದುವರೆಗೆ ಸುಮಾರು ಎಷ್ಟು ಮದುವೆಗಳಾಗಿರಬಹುದು ಈ ಪ್ರಪಂಚದಲ್ಲಿ ಲೆಕ್ಕವೇ ಇಲ್ಲ ಆದರೆ ಒಬ್ಬೊಬ್ಬನು ತನ್ನ ಹೆಂಡತಿ ತನ್ನ ಸಂಗಡ ಮೊದಲು ಮಾತನಾಡಿದಾಗ ಏನು ಮಹಾಕೋಟೆ ಕೊತ್ತಲಗಳನ್ನು ಗೆದ್ದವನಿಗಿಂತ ಹೆಚ್ಚು ಸುಖಿಯಾಗುತ್ತಾನೆ ಅವರವರ ಹೆಂಡತಿಯರು ಅವರವರ ಸಂಗಡ ಮಾತನಾಡದೆ ಏನು ಮಾಡುತ್ತಾರೆ ಆಡುವುದು ನ್ಯಾಯವೇ ಆದರೂ ಆಡತಕ್ಕದ್ದು ಅವಶ್ಯಕವಾದರೂ ಆಡುವುದು ಎಂದಿದ್ದರೂ ತಪ್ಪಿದ್ದಲ್ಲವಾದರೂ ಒಂದೊಂದು ಸಲ ಒಂದು ಸಲ ಮಾತನಾಡುವವರೆಗೂ ಸಾವಕಾಶ ಪ್ರಾರಂಭಿಸಿದ ಮೇಲೆ ಸಾಕಪ್ಪ ಸಾಕು ಎನ್ನುವವರೆಗೆ ಮಾತಿನ ಮಳೆ ಸುರಿಯುವುದು ಎಂದು ನನ್ನಂತವರು ತಿಳಿದವರು ಹೇಳಿದ್ದರೂ ಯಾವ ಹುಡುಗನನ್ನೇ ನೋಡಿ ಅವನ ಹೆಂಡತಿ ಅವನ ಸಂಗಡ ಮೊದಲು ಮಾತನಾಡಿದ ದಿವಸ ಬಹಳ ಸಂತೋಷವಾದಲ್ಲಿ ಮುಳುಗಿರುತ್ತಾನೆ ಸಾಕ್ರೆಟೀಸ್ ಎಂಬ ತಪಸ್ವಿಯ ಹೆಂಡತಿ ಅವನ ಜ್ಞಾನಪೂರಿತವಾದ ತಲೆಯ ಮೇಲೆ ಸಗಣಿ ನೀರನ್ನು ಸುರಿದು ಅವನನ್ನು ಬಾಯಾರೆ ಬಯ್ಯುತ್ತಿದ್ದಳಂತೆ ನನ್ನ ಹೆಂಡತಿ ತನ್ನೊಂದಿಗೆ ಮೊದಲನೇ ಸಲ ಮಾತನಾಡಿದಾಗ ಅವನು ಬಹಳ ಸಂತೋಷಪಟ್ಟನು ಏನೋ ಬಂದವರಾರು ಮಾಡದೆ ಏನು ಎಂದು ರತ್ನಮ್ಮ ಹೇಳಿದಳು ಹಾಗಾದರೆ ಮೊದಲು ಮಾತನಾಡಿಸಿದಾಗ ಏಕೆ ಜವಾಬು ಕೊಡಲಿಲ್ಲ ಬೆಳಗ್ಗೆ ಮನೆಗೆ ಬಂದವರು ನನ್ನ ಕೂಡ ಮಾತನಾಡುವುದಕ್ಕೆ ಈಗಲೇ ಬರುವುದು ರಂಗಪ್ಪನಿಗೆ ಪೇಚಾಟಕ್ಕೆ ಬಂದಾಯ್ತು ಹುಡುಗಿ ಮೆತ್ತಗಾಗಿದ್ದಾಳೆ ಸ್ವಲ್ಪ ಹೆದರಿಸೋಣವೆಂದು ಬಂದರೆ ಒಳ್ಳೆಯ ತಂಟೆಗೆ ಸಿಕ್ಕಿದ ಹಾಗಾಯ್ತು ಪ್ರಪಂಚವೇ ಹೀಗೆ ತೋರ ಮಾಣಿಕವೆಂದು ಭೂರಿ ಕೆಂಡವಿದಾಯ್ತು ಎಂದು ಹೇಳುವ ಹಾಗೆ ತಂಟೆಗೆ ಸಿಕ್ಕಿದ್ದೇನು ನಿಜ ಆದರೆ ಅವನು ಬಹಳ ಸುಖದ ಸುಖವನ್ನು ಅನುಭವ ಮಾಡಿದನು ರೂಪವತಿಯಾದ ನಿಮ್ಮ ಪತ್ನಿ ಕಿಶೋರಿಯಾಗಿದ್ದಾಗ ನಿಮ್ಮಲ್ಲಿ ಕೂರ್ತ ಮಡದಿಯಾಗಿ ತನ್ನ ಸಂಗಡ ಮಾತನಾಡಲಿಲ್ಲವಲ್ಲ ಎಂದು ನಿಮ್ಮ ಮೇಲೆ ಕೋಪಿಸಿಕೊಂಡರೆ ನಿಮಗೆ ಆನಂದವಲ್ಲದೆ ಮತ್ತೇನು ರಂಗಪ್ಪನ ದೀಪಾವಳಿ ಆನಂದದಿಂದ ತೊಳಗಿ ಬೆಳಗಿತು ನಾನು ಹೇಳುವ ಮಾತನ್ನು ಚಿಕ್ಕವರಾದ ನೀವೆಲ್ಲ ಪ್ರಾಯಶ ನಂಬುವಿರಿ ಅದಕ್ಕೋಸ್ಕರ ನಿಜವಾದ ಮಾತನ್ನು ಮಾತ್ರ ಬರೆಯಬೇಕಂತ ನಾನು ಒಂದು ದಿನ ಇದನ್ನೆಲ್ಲ ಹೇಳಿ ರತ್ನಮ್ಮನನ್ನು ಇದು ನಡೆದದ್ದು ನಿಜವೇ ಎಂದು ಕೇಳಿದೆನು ರಂಗಪ್ಪನು ಅಲ್ಲೇ ಇದ್ದ ಸ್ವಲ್ಪ ನಗುತ್ತಿದ್ದ ಹೋಗಿ ನೀವೇನಿನ್ನೇನು ಮಾಡಿರಿ ಎಂದು ರಂಗ ರತ್ನಮ್ಮ ಹೇಳಿದಳು ನಿಜವೆಂದರೆ ಏನು ಇಲ್ಲದಿದ್ದರೆ ನಿಜವೆಂತಲೇ ನಾನು ತಿಳಿದುಕೊಳ್ಳುತ್ತೇನೆ ಎಂದು ನಾನು ಹೇಳಿದೆ ನಿಮಗೆ ಹೇಳಿದವರು ಯಾರು ಇದನ್ನೆಲ್ಲ ನಿಮ್ಮ ಕೂಡ ಪುರಾಣ ಮಾಡುವವರು ಯಾರು ಎಂದು ರತ್ನಮ್ಮ ಕೇಳಿದಳು ಅಮ್ಮಯ್ಯ ಅಮ್ಮಯ್ಯ ಎಷ್ಟು ನಿಜ ಹೇಳುತ್ತಾಳೆಂದು ನಿಮಗೆ ಗೊತ್ತಿಲ್ಲವೇನು ನಾಳೆ ರಾಮಭಟ್ಟರ ಮನೆಗೆ ಬನ್ನಿ ಅವಳು ಎಂತೆಂತ ಸುಳ್ಳು ಪಳ್ಳು ಹೇಳುತ್ತದೆ ತಿಳಿಯುತ್ತದೆ ಮಾರನೇ ದಿನ ರಾಮ ಭಟ್ಟರ ಮನೆಗೆ ಹೋದೆ ನಾಲ್ಕು ಗಂಟೆ ಸಮಯ ದೊಡ್ಡ ತೊಟ್ಟಿಯಲ್ಲಿ ಇವರೆಲ್ಲ ಸೇರಿ ಸ್ವಲ್ಪ ಹೊತ್ತು ವಿನೋದವಾಗಿ ಕಳೆಯುತ್ತಾರೆ ಈಚೆಗೆ ಹುಡುಗಿಯರು ಹೀಗೆಲ್ಲಾದರೂ ಒಂದು ಕಡೆ ಸೇರಿ ತಮಾಷೆಯಾಗಿ ಸ್ವಲ್ಪ ಕಾಲ ಕಳೆದು ಉಲ್ಲಾಸದಿಂದಿರುವುದು ಕಡಿಮೆಯಾಗಿದೆ ದೊಡ್ಡ ಊರುಗಳಲ್ಲಿ ಒಬ್ಬರೊಬ್ಬರಿಗೂ ಗೊತ್ತಿಲ್ಲವಾದುದರಿಂದ ಒಬ್ಬರ ಮನೆಯಲ್ಲೊಬ್ಬರು ಕೆಲಸವಿದ್ದ ಹೊರತು ಹೋಗುವುದಿಲ್ಲ ಓದು ಬರಹ ಬಂದ ಹುಡುಗಿಯರು ರಾಮಾಯಣವನ್ನು ನಾಸಿಕಾಳ ಕಥೆಯನ್ನು ಹಾಗೂ ಸ್ವಲ್ಪ ಮನಸ್ಸು ಬಂದರೆ ಡಿಟೆಕ್ಟಿವ್ ನಾವೆಲ್ ಅನ್ನು ಕೈಯಲ್ಲಿ ಹಿಡಿದು ಕಾಲ ಕಳೆಯುತ್ತಾರೆ ಇದು ಪರಂಗಿಯವರ ಮಾದರಿ ಅಂತ ಕೇಳಿದ್ದೇನೆ ನಮ್ಮೂರಿನಲ್ಲಿ ಈಗಲೂ ಹುಡುಗಿಯರು ಒಂದೊಂದು ದಿನ ಒಂದೊಂದು ಮನೆಯಲ್ಲಿ ಸೇರಿ ತಲೆ ಬಾಚಿಕೊಂಡು ಹೆರಳು ಹಾಕಿಕೊಂಡು ಆಮೇಲೆ ತಮ್ಮ ತಮ್ಮ ಮನೆಗಳಿಗೆ ಕೆಲಸ ಮಾಡುವುದಕ್ಕೆ ಹೋಗುತ್ತಾರೆ ಆ ದಿನ ನಾನು ಹೋದಾಗ ಹುಡುಗಿಯರೆಲ್ಲ ರಾಮಭಟ್ಟರ ಮನೆಯಲ್ಲಿ ನೆರೆದಿದ್ದರು ನಾನು ಮನೆಗೆ ಹೋಗುವ ವೇಳೆಗೆ ಒಬ್ಬಳು ತಲೆ ಬಾಚು ಎಂದರಂತೆ ಮತ್ತೊಬ್ಬಳು ಆ ನೆರೆ ಬಾಚದೇ ಬಾಚದೆ ಇದ್ದರೆ ಬಹಳ ನಿಂತು ಹೋಯಿತು ಮೊದಲನೇ ಅವಳು ಅವರು ಬಾಚುವುದಿಲ್ಲ ಎಂದರಂತೆ ಅದಕ್ಕೆ ಅವರು ಕೋಪಿಸಿಕೊಂಡು ಬೇರೆ ಮದುವೆ ಮಾಡಿಕೊಳ್ಳುತ್ತೇನೆ ಎನ್ ನೋಡು ಎಂದು ಹೆದರಿಸಿ ಹೊಡೆಯುವುದಕ್ಕೆ ಹೋದರಂತೆ ಇನ್ನೊಬ್ಬಳು ಇದೇನು ನಾಚಿಕೆ ಕೇಡಮ್ಮ ಅರವತ್ತು ವರ್ಷದ ಮುದುಕನಿಗೆ ಬಾಚಿ ಹೆರಳು ಹಾಕಿ ಅಲಂಕಾರ ಮಾಡಿ ಬೀದಿಗೆ ಕಳಿಸುವುದಕ್ಕೆ ಇನ್ನು ಮೇಲೆ ಎರಡನೇ ಮದುವೆ ಮದುವೆಗಳನ್ನು ಮಾಡಿಕೊಳ್ಳುತ್ತಾರೆ ಏನು ಸ್ವಲ್ಪ ವಯಸ್ಸಾದವರೊಬ್ಬರು ಯಾರೇ ನಿಮಗೆಲ್ಲ ಹೇಳಿದವರು ಎಂದರು ಅಮ್ಮಯ್ಯ ಕಣ್ಣಾರೆ ನೋಡಿದಳಂತೆ ಎಂದುದನ್ನು ಕೇಳಿ ಏನು ಮಾತಿರೇ ಅಮ್ಮ ಇದು ಏನು ತಿಳಿಯದ ಕುನ್ನಿ ಅದು ಏನೋ ಹೇಳಿದರೆ ಅದನ್ನೇ ಹಿಡಿದುಕೊಂಡು ಅಷ್ಟು ಹೊತ್ತಿನಿಂದ ಎಷ್ಟು ನಗುವೆ ನಿಂಬುದು ಒಳ್ಳೆ ಹುಡುಗಿರಮ್ಮ ಎಂದು ಅವರು ಗದರಿಸಿದರು ನಾನು ಅಷ್ಟು ಹೊತ್ತಿಗೆ ರಾಮಭಟ್ಟರೇ ಎಂದು ಕೂಗಿದೆ ಹೆಂಗಸರ ಮಾತೆಲ್ಲ ನಿಂತು ಹೋಯಿತು ಮೂರು ನಾಲ್ಕು ಜನ ಎದ್ದು ಒಳಗೆ ಓಡಿಒ ಓಡಿ ಹೋದ ಶಬ್ದ ಕೇಳಿಸಿತು ನಾನು ತೊಟ್ಟಿಯ ಬಳಿಗೆ ಹೋದೆ ಅಲ್ಲಿ ಎಲ್ಲರ ಮುಖದ ಮೇಲೂ ಸೊಗಸಾದ ನಗೆ ಮಲ್ಲಿಗೆ ಒಬ್ಬರಿಗೊಬ್ಬರು ಮೆಲ್ಲ ಮೆಲ್ಲನೆ ನಗುತ್ತಾ ಇದ್ದರು ಮುದುಕಮ್ಮನವರು ನನಗೆ ರಾಮ ಭಟ್ಟ ಮನೆಯಲ್ಲಿ ಇಲ್ಲ ಎಂದು ಹೇಳಿದರು ನಾನು ಅದಕ್ಕೆ ಇಷ್ಟು ಮಾತು ನಿಮ್ಮದೆಲ್ಲ ಬೆಕ್ಕಿಲ್ಲದ್ದಾಗ ಇಲ್ಲಿಗೆ ಚೆಲ್ಲಾಟ ಎಂದು ಹೇಳಿ ಬಂದೆ ಬಾಯಲ್ಲಿ ಹೇಳಿದಷ್ಟೇ ನನಗೇನು ಕೋಪವಿಲ್ಲ ರತ್ನಮ್ಮ ನನಗೆ ಅಮ್ಮಯ್ಯನ ಸುಳ್ಳನ್ನು ತೋರಿಸುವುದಕ್ಕೆ ಮಾಡಿದ ಏರ್ಪಾಡಿನಿಂದ ರಂಗಪ್ಪನ ದೀಪಾವಳಿ ವಿಷಯ ಅಮ್ಮಯ್ಯ ಹೇಳಿದು ನಿಜನು ತೋ ತೋರಿಸಿದಂತಾಯ್ತು ಸಾಲದಕ್ಕೆ ನಾನು ಮಾಡಿದ ಯಾವುದೇ ಆಗಲಿ ಇಷ್ಟು ಜನ ಹುಡುಗಿಯರ ವಿನೋದಕ್ಕೆ ಕಾರಣವಾಯಿತಲ್ಲ ಎಂದು ನಾನು ತೃಪ್ತನಾದೆನು ಇದನ್ನು ಓದುವ ನಿಮಗೂ ಅದೇ ಮಾತು ನಿಮಗೆ ಇದರಿಂದ ಸ್ವಲ್ಪ ಹೊತ್ತು ಸಂತೋಷವಾದರೆ ನಾನು ತೃಪ್ತನು ನನ್ನದು ಇದೇ ಮಾತು ಇದನ್ನು ಕೇಳಿ ನಿಮಗೆ ಸ್ವಲ್ಪ ಹೊತ್ತಾದರೂ ಸಂತೋಷವಾದರೆ ನಾನು ತೃಪ್ತಳು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತೆ ಇನ್ನೊಂದು ಮಾಸ್ತಿಯವರ ಸಣ್ಣ ಕಥೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ